ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ವಿಡಿಯೋ ಯಾಕಪ್ಪ ಮ್ಯೂಟ್ ಮಾಡಿ ಇದು ಮಾಡಿದ್ದೀನಿ ಅಂದರೆ, ಮಾರ್ನಿಂಗ್ 5 o'clock ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಮಾತಾಡ್ತಾ ಇದ್ದೀನಿ, ಬಟ್ ವಾಯ್ಸ್ ತುಂಬ ಲೋ ಇತ್ತು, ಅದಕ್ಕೆ ಸರಿಯಾಗಿ ಕೇಳಿಸಲ್ಲ. ಆ್ಯಂಡ್ ವಿಡಿಯೋ ಕ್ಲಾರಿಟಿನೂ ಸಹ ಇಲ್ಲ, ಅಡುಗೆ ಮನೇಲಿ ಲೈಟ್ ಸ್ವಲ್ಪ ಡಿಮ್ ಇರೋದ್ರಿಂದ. ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಕ್ಕಪ್ಪ 5 ಗಂಟೆಗೆ ಎದ್ದು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಔಟ್ಸೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ಹೋಗೋಣ ಅಂತ. ಬೇಗ ಎದ್ದಿರ ಮಾರ್ನಿಂಗ್ 5 o'clock ಎದ್ದು ನಾನು ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಮೆಂತ್ಯ ಪಲಾವ್ ಮಾಡೋಣ ಅಂತ. ಆ್ಯಂಡ್ ಆ ವಿಡಿಯೋ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಸ್ಟು ನಾನು ರುಬ್ಬಿಟ್ಕೊಂಡು ನೈಟೇ ರುಬ್ಬಿಟ್ಕೊಂಡಿದ್ದೆ ಕುಕ್ಕರ್ ಇಟ್ಟು ಪಲಾವ್ ಎಲೆ. ಅದು ಆ್ಯಕ್ಚುಲಿ ಚಕ್ಕೆ ಲವಂಗ ಎಲ್ಲ ಒಗ್ಗರಣೆಯಲ್ಲೇ ಹಾಕಬೇಕು ಮೆಂತ್ಯ ಪಲಾವ್ಗೆ, ಬಟ್ ನನಗೆ ಅದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟನೇ ಆಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ಅದನ್ನು ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಇಟ್ಟೆ ಎಣ್ಣೆ ಕಾಯಿತು, ಎಣ್ಣೆ ಕಾದಾಗ ಸಾಸಿವೆನೂ ಹಾಕ್ಬೇಕು ಮೆಂತ್ಯ ಪಲಾವ್ಗೆ, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿ ಹಾಕಿದೆ. ಆ್ಯಂಡ್ ಇದು ಹಸಿ ಬಟಾಣಿ ಅಥವಾ ಒಣ ಬಟಾಣಿ ನಾನು ನೈಟೇ ನೆನೆಸಿಟ್ಟಿದ್ದೆ. ನಾನು ತುಂಬ ರೇರು ಬಟಾಣಿ ನೆನೆಯಿಟ್ಟದು, ಬಟ್ ಏನೋ ನೆನೆಯಿಡಬೇಕು ಅನ್ನಿಸ್ತು ನೆನೆಯಿಟ್ಟಿದ್ದೆ. ಆ್ಯಂಡ್ ರುಬ್ಬಕ್ಕೆ ಏನೇನು ರೆಡಿ ಮಾಡಿದ್ದೆ ಅಂದರೆ, ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಅದು ಹೂ ಬರುತ್ತಲ್ಲ ಅದು, ಇಷ್ಟನ್ನು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೆ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾನು ಫಸ್ಟ್ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕಿ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿ, ನೆಕ್ಸ್ಟು ನಾನು ಟೊಮೊಟೊ ಹಾಕಬೇಕು. ಟೊಮೆಟೊ ಹಾಕಿದೆ. ಆ್ಯಂಡ್ ಅದು ಒಂದು ಸ್ವಲ್ಪ ಬೆಂದಂಗೆ ಆದಾಗ ಮೆಂತ್ಯ ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ, ಒಂದು 2-3 ಸಲ 4-5 ಸಲ ಯಾರು ತೊಳಿಲೇಬೇಕು. ತೊಳೆದು ನಾನು ಸಣ್ಣ ಕಚ್ಚಿಟ್ಟು ಅದನ್ನು ಹಾಕಿದ್ದೀನಿ. ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನನ್ನದೇನು ನಾನು ಒಂದು ಸ್ವಲ್ಪ ಅರಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇದು ಯಾವುದೂ ಹಾಕಲ್ಲ ನಾನು. ತುಂಬ ಓವರ್ ಅಂದರೆ ನಾನು ಮಾಡೋದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ತುಂಬ ಓವರ್ ಮಸಾಲ ಅನಿಸ್ಬಿಡುತ್ತೆ, ಅದಕ್ಕೆ ನಾನು ಅದೆಲ್ಲ ಹಾಕಲ್ಲ. ಅರಶಿನ ಪುಡಿ ಒಂದು ಸ್ವಲ್ಪ ಹಾಕಿದೆ. ಕೆಲವರು ಏನು ಮಾಡ್ತಾರೆ, ನೀರು ಹಾಕಿ ಆಮೇಲೆ ಅಕ್ಕಿ ಹಾಕಿ ಕುದಿಸ್ತಾರೆ, ಬಟ್ ನಾನು ಹಂಗೆ ಮಾಡಲ್ಲ. ಅಕ್ಕಿ ಹಾಕಿ ಒಂದ್ಸಲ ಮಿಕ್ಸ್ ಕೊಟ್ಟು ಆಮೇಲೆ ನೀರು ಹಾಕ್ತೀನಿ. ನಾನು 1.5 ಲೋಟ ಅಕ್ಕಿ ಹಾಕಿದೆ, 3 ಲೋಟ ನೀರು ಹಾಕಿದೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋದು ಒಂಚೂರು ಇದು ಮಾಡಿದೆ ಅನಿಸುತ್ತೆ. ಉಪ್ಪು ಒಂದು ಸ್ವಲ್ಪ ಅಲ್ಲಿ ಮಿಕ್ಸ್ ಆಗಿರಲಿಲ್ಲ ಸರಿಯಾಗಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಾದ್ಮೇಲೆ ಒಂದು ವಿಸಿಲ್ ಕುಗ್ಸಿದ್ರೆ, ನಾನು ಮೊದಲೇ ಅಕ್ಕಿಗೆ 1.5 ಗಂಟೆ ಅಂತ ಅಕ್ಕಿ ಉನಿ ಹಾಕಿದ್ದೆ, ಅದರಿಂದ ನಾನು ಜಾಸ್ತಿ ಒಂದೇ ವಿಸಿಲ್ ಸಾಕು ಅಂದ್ಬಿಟ್ಟು ಒಂದು ವಿಸಿಲ್ಗೆ ಆಫ್ ಮಾಡಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನು ಅಲ್ಲೇ ಪಕ್ಕನೇ ವಾಂಗಿಭಾತ್ ಮಾಡೋಣ ಅಂತ ಇಟ್ಟಿದ್ದೆ. ದಮ್ ಕಟ್ಟಿ ವಾಂಗಿಭಾತ್ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಸಿರಿಧಾನ್ಯದಲ್ಲಿ. ಆ್ಯಂಡ್ ಫೈನಲಿ ಮೆಂತ್ಯ ಪಲಾವ್ ರೆಡಿಯಾಗಿದೆ. ಆ್ಯಂಡ್ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲಿಂದ ನಾವು ಹೊರಟಿದ್ದೆ, ನಾನು, ನಮ್ಮ ಅತ್ತೆ, ನನ್ನ ಪಾಪು, ನಮ್ಮಿಬ್ಬರು ಅಳಿಯಂದರು, ಇಷ್ಟು ಜನನೂ ಹೋಗಿದ್ದೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಆ್ಯಂಡ್ ಅಲ್ಲಿ ಹೋಗಿ ರೀಚ್ ಆಗಿ ಗುಂಡ್ಲುಪೇಟೆಗೆ ಫಸ್ಟ್ ಹೋದ್ವಿ. ಅಲ್ಲಿಂದ ಬಸ್ ಇತ್ತು, ಅಲ್ಲಿಂದ ಹೋದ್ವಿ. ಫಸ್ಟ್ ಹೋದ ತಕ್ಷಣವೇ ನವಿಲು ನೋಡಿದ್ವಿ, ನಮಗಂತೂ ಫುಲ್ ಖುಷಿಯಾಯಿತು. ಆ್ಯಂಡ್ ವೀಕ್ ಡೇಸ್ ಇರೋದ್ರಿಂದ ಕ್ರೌಡ್ ಇರಲಿಲ್ಲ. ಸಾಟರ್ಡೆ ಸಂಡೆ ಮಾತ್ರ ಯಾವುದೇ ಕಾರಣಕ್ಕೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಾರ್ದು, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಫಸ್ಟ್ ಒಂದ್ಸಲಿ ಹೋಗಿ ಸರಿಯಾಗಿ ಅನುಭವಿಸ್ಬಿಟ್ಟಿದ್ವಿ, ಅದಕ್ಕೆ ಈ ಸಲ ಸಂಡೇ ಬೇಡ, ಕಾರ್ ಇಲ್ಲ ಅಂದರೂ ಪರವಾಗಿಲ್ಲ, ಬಸ್ಸಲ್ಲೇ ಹೋಗೋಣ ಅಂದ್ಬಿಟ್ಟು ನಾವು ಬಸ್ಸಲ್ಲಿ ಡಿಸೈಡ್ ಮಾಡಿ ಹೋದ್ವಿ. ಹೋದಾಗ ಮೊದಲು ಫಸ್ಟ್ ಟೈಮ್ ಹೋದಾಗ ಫುಲ್ಲು ಅರ್ಧ ರೀಚ್ ಆದ ತಕ್ಷಣ ಫುಲ್ಲು ಹಿಮ ಸ್ಟಾರ್ಟ್ ಆಗಿತ್ತು, ಫುಲ್ ಖುಷಿಯಾಗಿತ್ತು. ಈ ಸಲ ಹೋಗಿ ಟೆಂಪಲ್ ಹತ್ರ ಹೋದ್ವಿ, ಹಿಮನೇ ಇಲ್ಲ, ಏನಿಲ್ಲ, ಬಿಸಿಲೇ ಬಂದ್ಬಿಡ್ತು. ಫುಲ್ ಡಿಸಪಾಯಿಂಟ್ಮೆಂಟ್ ಆಗೋಯ್ತು, ಏನಪ್ಪ ಈ ಥರ ಬಂದಿದ್ದು ವೇಸ್ಟ್ ಆಯ್ತಲ್ಲ. ನಮ್ಗೆ ತುಂಬ ಇಷ್ಟ ನಂಗೆ ಅಲ್ಲಿ ವೆದರ್ ಅಂದರೆ ಸಿಕ್ಕಾಬಟ್ಟೆ, ಬಟ್ ಏನು ಈ ಥರ ಹೋಗೋಯ್ತು ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರಾಯಿತು. ಬಟ್ ಗಾಳಿ ಅಂತೂ ತುಂಬ ಇತ್ತು, ಸಕ್ಕತ್ತಾಗಿ ನಿಂತ್ಕೊಳ್ಳೋಕ್ಕೆ ಒಂಥರ ಶೇಕ್ ಬಾಡಿ ಶೇಕ್ ಆಗ್ತಿತ್ತು, ಅಷ್ಟು ಗಾಳಿ ಇತ್ತು. ಮತ್ತು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ, ದೇವ್ರ ದರ್ಶನ ಅಂತೂ ಸಖತ್ತಾಗಾಯಿತು, ಫುಲ್ ಖಾಲಿ ಖಾಲಿ ಇತ್ತು. ಆ್ಯಂಡ್ ಪ್ರಸಾದನೂ ಅಷ್ಟೇ, ಎಷ್ಟು ಏನಂದ್ರೆ
ಸೊ ತುಂಬಿ ಆಗ್ತಿದ್ರು ಅಂದರೆ ಸಕ್ಕತ್ತಾಗಿತ್ತು. ಆ್ಯಂಡ್ ಬಟ್ ಊಟ ಮಾಡ್ತಾಯಿದ್ವಿ, ವೆದರ್ ಫುಲ್ ಚೇಂಜ್ ಆಗೋಯ್ತು, ಹಿಮ ಮಳೆ ಒಂದು ಸ್ವಲ್ಪ ಲೈಟಾಗಿ ಮಳೆ, ಯಪ್ಪ ಎಷ್ಟು ಖುಷಿ ಆಯಿತು ಅಂದರೆ ಇದ್ದೇ ಈ ಥರನೇ ನಮ್ಗೆ ಬೇಕಾಗಿದ್ದಿದ್ದು ಈ ಥರನೇ, ಸಖತ್ತಾಗಿತ್ತು. ಆ್ಯಂಡ್ ಅಲ್ಲೇ ಅಲ್ಲಿ ನೆಟ್ವರ್ಕ್ ಡೆಡ್ ಆಗುತ್ತೆ, ಆ್ಯಂಡ್ ಅಲ್ಲೇ ಒಂದೆರಡು ವೀಡಿಯೋ ಮಾಡಿದ್ವಿ. ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಯಿಂದ ಹೊರಟಿದ್ದೆ ನಾವು. ಅಲ್ಲಿಂದ ಗುಂಡ್ಲುಪೇಟೆಗೆ ಬಂದ್ವಿ. ಅಲ್ಲಿ ಹೇಳ್ತಾಯಿದ್ರು ಬರ್ಗಿ ಅನ್ನೋ ಪ್ಲೇಸಲ್ಲಿ ಜಾತ್ರೆ ನಡೀತಾ ಇದೆ, ಹೋಗಿ ಪಾರ್ವತಮ್ಮ ಮತ್ತು ಮಾರಮ್ಮನ ಜಾತ್ರೆ ಅಲ್ಲಿಗೆ ಬಂದ್ವಿ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನಾ ಬ್ಯಾಕ್ ಟು ಹೋಮ್ ಅನ್ನಂಗೆ ಗುಂಡ್ಲುಪೇಟೆಗೆ ಬಂದು ಮೈಸೂರಿಗೆ ಬಂದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.